ಶಾಂತಿ. ದಿನಾಂಕ 18/8/2020. ಪ್ರಾತಃ ಮುರುಳಿ ಬಾಬ್ ದಾದ ಮಧುವನ್. ಮಧುರ ಮಕ್ಕಳೇ, ನಿಮ್ಮ ಸತೋಪ್ರಧಾನ ಅದೃಷ್ಟವನ್ನು ರೂಪಿಸಿಕೊಳ್ಳಲು ನಿರಂತರ ತಂದೆಯ ನೆನಪಿನಲ್ಲಿರುವಂತಹ ಹೆಚ್ಚು ಪುರುಷಾರ್ಥವನ್ನು ಮಾಡಿ. ಇದೇ ಒಂದು ಅಟೆನ್ಷನ್ ಕೊಡಬೇಕಾಗಿದೆ. ನಾನು ಆತ್ಮ ಆಗಿದ್ದೇನೆ, ಇದು ಸದಾ ನೆನಪಿರಲಿ. ತಂದೆಯಿಂದ ಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ಳಬೇಕು ಎಂದು. ಪ್ರಶ್ನೆ: ಮಕ್ಕಳಿಗೆ ನೆನಪಿನ ಚಾರ್ಟನ್ನು ಇಡುವುದು ಕಷ್ಟವಾಗುತ್ತದೆ, ಏಕೆ? ಉತ್ತರ ಆಗಿದೆ: ಏಕೆಂದರೆ ಕೆಲವು ಮಕ್ಕಳು ನೆನಪನ್ನು ಯಥಾರ್ಥವಾಗಿ ತಿಳಿದುಕೊಂಡೇ ಇಲ್ಲ. ನೆನಪು ಮಾಡಲು ಕುಳಿತುಕೊಳ್ಳುತ್ತಾರೆ, ಆದರೆ ಬುದ್ಧಿಯು ಹೊರಗಡೆ ಹೋಗುತ್ತಾ ಇರುತ್ತದೆ, ಶಾಂತವಾಗುವುದೇ ಇಲ್ಲ. ಅಂತಹವರು ವಾಯುಮಂಡಲವನ್ನು ಕೂಡ ಹಾಳು ಮಾಡಿಬಿಡುತ್ತಾರೆ. ತಂದೆಯನ್ನು ನೆನಪು ಮಾಡಲಿಲ್ಲ ಎಂದರೆ ಚಾರ್ಟ್ ಅನ್ನು ಹೇಗೆ ಬರೆಯಲು ಸಾಧ್ಯ? ಒಂದು ವೇಳೆ ಸುಳ್ಳು ಬರೆದಿದ್ದೇ ಆದರೆ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗುವುದು. ಸತ್ಯ ತಂದೆಗೆ ಸತ್ಯವನ್ನೇ ಹೇಳಬೇಕು. ಗೀತೆ: ಅದೃಷ್ಟವನ್ನ ಬೆಳಗಿಸಿಕೊಂಡು ಬಂದಿದ್ದೇನೆ. ಓಂ ಶಾಂತಿ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯು ನಿತ್ಯವೂ ತಿಳಿಸಿಕೊಡುತ್ತಾರೆ, ಎಷ್ಟು ಸಾಧ್ಯವೋ ಅಷ್ಟು ಆತ್ಮಾಭಿಮಾನಿಗಳಾಗಿ ಇರಿ. ತಮ್ಮನ್ನು ಆತ್ಮ ಎಂದು ನಿಶ್ಚಯ ಮಾಡಿ ಮತ್ತು ತಂದೆಯನ್ನು ನೆನಪು ಮಾಡಿ. ಏಕೆಂದರೆ ನಾವು ಆ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಸುಖದ ಅದೃಷ್ಟವನ್ನು ಮಾಡಿಕೊಳ್ಳಲು ಬಂದಿದ್ದೇವೆ ಎಂಬುದನ್ನು ತಾವು ಮಕ್ಕಳು ಈಗ ತಿಳಿದಿದ್ದೀರಾ? ಅವಶ್ಯವಾಗಿ ತಂದೆಯನ್ನು ನೆನಪು ಮಾಡಬೇಕು. ಪವಿತ್ರ ಸತೋಪ್ರಧಾನರಾಗುವುದ ವಿನಃ ಸತೋಪ್ರಧಾನ ಅದೃಷ್ಟವನ್ನು ರೂಪಿಸಿಕೊಳ್ಳಲು ಸಾಧ್ಯವಿಲ್ಲ. ಇದನ್ನು ಚೆನ್ನಾಗಿ ನೆನಪಿಟ್ಟುಕೊಳ್ಳಿ. ಇಲ್ಲಿ ಮೂಲ ಮಾತು ಇದೇ ಒಂದೇ ಆಗಿದೆ, ನಿಮ್ಮ ಬಳಿ ಬರೆದಿಟ್ಟುಕೊಳ್ಳಿ. ಹೊರಗಡೆ ನೀವು ಹೆಸರನ್ನು ಬರೆಯುತ್ತೀರಲ್ಲವೇ, ಅಂತಹ ಸಂದರ್ಭಗಳಲ್ಲಿ ನೀವು ಈ ರೀತಿ ಬರೆದುಕೊಳ್ಳಿ: ನಾನು ಆತ್ಮ ಆಗಿದ್ದೇನೆ ಎಂದು. ಮನದಲ್ಲಿ ನಾನು ಆತ್ಮ ಆಗಿದ್ದೇನೆ ಎಂದು ಬರೆದುಕೊಳ್ಳಬೇಕಾಗಿದೆ. ಬೇಹದ್ದಿನ ತಂದೆಯಿಂದ ನಾವು ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ, ಏಕೆಂದರೆ ಮಾಯೆಯು ಮಕ್ಕಳನ್ನು ಮರೆಸಿಬಿಡುತ್ತದೆ. ಆದ್ದರಿಂದ ಈ ರೀತಿ ಬರೆದಿದ್ದೇ ಆದರೆ ಗಳಿಗೆ ಗಳಿಗೆಯೂ ತಂದೆಯ ನೆನಪು ಇರುತ್ತದೆ. ಮನುಷ್ಯರು ಓಂನ ಅಥವಾ ಕೃಷ್ಣನ ಚಿತ್ರವನ್ನು ನೆನಪು ಮಾಡಲು ತಿಳಿಸುತ್ತಾರೆ, ಆದರೆ ಇದು ಹೊಸದಕ್ಕಿಂತ ಹೊಸ ನೆನಪಾಗಿದೆ. ಇದನ್ನು ಕೇವಲ ಬೇಹದ್ದಿನ ತಂದೆಯು ತಿಳಿಸಿಕೊಡುತ್ತಾರೆ. ಇಂತಹ ತಂದೆಯು ತಿಳಿಸಿಕೊಡುವುದರಿಂದ ನೀವು ಸೌಭಾಗ್ಯಶಾಲಿಗಳೇನು, ನೀವು ಪದಮಾಪದಮ ಭಾಗ್ಯಶಾಲಿಗಳಾಗುತ್ತೀರಾ. ತಂದೆಯನ್ನು ತಿಳಿದುಕೊಳ್ಳದೇ ಇರುವ ಕಾರಣ, ತಂದೆಯನ್ನು ನೆನಪು ಮಾಡದೇ ಇರುವ ಕಾರಣ ಇಂದು ಕಂಗಾಲಾಗಿ ಬಿಟ್ಟಿದ್ದಾರೆ. ಒಬ್ಬ ತಂದೆಯು ಸದಾಕಾಲಕ್ಕೋಸ್ಕರ ಮಕ್ಕಳ ಜೀವನವನ್ನು ಸದಾ ಸುಖಿಯನ್ನಾಗಿ ಮಾಡಲು ಬಂದಿದ್ದಾರೆ. ಯಾರು ತಂದೆಯನ್ನು ನೆನಪು ಮಾಡುತ್ತಾರೆ ಅವರು ಹೆಚ್ಚು ಸುಖವನ್ನು ಅನುಭವ ಮಾಡುತ್ತಾರೆ. ತಂದೆಯನ್ನು ನೆನಪು ಮಾಡುತ್ತಾರೆ, ಆದರೆ ಏನನ್ನೂ ಅರಿತುಕೊಂಡಿಲ್ಲ. ವಿದೇಶಿಗಳು ಸಹ ಸರ್ವೆ ಹ್ಯಾಪಿ ಎಂದು ಹೇಳುವುದನ್ನು ಭಾರತವಾಸಿಗಳಿಂದಲೇ ಕಲಿತಿದ್ದಾರೆ. ಭಾರತದ ಅವನತಿ ಆದಾಗ ಇಡೀ ಜಗತ್ತೇ ಅವನತಿ ಆಗಲಿದೆ. ಇಲ್ಲಿ ತಾನೂ ಬಿದ್ದು ಅನ್ಯರನ್ನು ಬೀಳಿಸುವುದಕ್ಕೆ ಭಾರತವೇ ಮೂಲವಾಗಿದೆ. ನಾನು ಇದೇ ಭಾರತದಲ್ಲಿ ಬಂದು ಸ್ವರ್ಗ ಅಂದರೆ ಸತ್ಯ ಖಂಡವನ್ನಾಗಿ ಮಾಡುತ್ತೇನೆ ಎಂದು ತಂದೆಯು ತಿಳಿಸುತ್ತಾರೆ. ಇಂತಹ ಸ್ವರ್ಗವನ್ನಾಗಿ ಮಾಡುವಂತಹವರನ್ನು ಎಷ್ಟೊಂದು ನಿಂದನೆ ಮಾಡಿಬಿಟ್ಟಿದ್ದಾರೆ, ತಂದೆಯನ್ನೇ ಮರೆತು ಹೋಗಿದ್ದಾರೆ. ಆದ್ದರಿಂದ ಯದಾಯದಾಹಿ ಎಂದು ಭಗವದ್ಗೀತೆಯಲ್ಲಿ ಬರೆಯಲ್ಪಟ್ಟಿದೆ. ಇದರ ಅರ್ಥವನ್ನು ಸಹ ಈಗ ತಂದೆಯು ಬಂದು ತಿಳಿಸಿಕೊಡುತ್ತಾರೆ. ಒಬ್ಬ ತಂದೆಗೆ ಬಲಿಹಾರಿ ಆಗಬೇಕಾಗಿದೆ. ತಂದೆಯು ಅವಶ್ಯವಾಗಿ ಈ ಸೃಷ್ಟಿಯಲ್ಲಿ ಬರುವ ಕಾರಣವೇ ಶಿವಜಯಂತಿಯ ಹಬ್ಬವನ್ನು ಕೂಡ ಆಚರಿಸಲಾಗುತ್ತದೆ. ಆದರೆ ಶಿವಜಯಂತಿಗೆ ಗೌರವ ಇಲ್ಲವೇ ಇಲ್ಲ. ಯಾರು ಇದ್ದು ಹೋಗಿದ್ದಾರೆಯೋ ಅವರ ಜಯಂತಿಯನ್ನು ಆಚರಿಸಲಾಗುತ್ತದೆ ಎಂಬುದು ಮಕ್ಕಳಿಗೆ ಗೊತ್ತಾಗಿದೆ ತಾನೇ? ಸತ್ಯಯುಗಿ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯನ್ನು ತಂದೆಯೇ ಮಾಡುತ್ತಾರೆ. ತಮ್ಮ ಧರ್ಮ ಯಾವಾಗ ಸ್ಥಾಪನೆಯಾಯಿತು ಎಂದು ತಮ್ಮ ತಮ್ಮ ಧರ್ಮದವರು ತಮ್ಮ ಧರ್ಮದ ಬಗ್ಗೆ ತಿಳಿದುಕೊಂಡಿದ್ದಾರೆ. ಆ ಎಲ್ಲ ಧರ್ಮಗಳಿಗಿಂತನೂ ಇದು ಮೊದಲೇ ಇದ್ದಂತಹ ಧರ್ಮ, ದೇವಿ ದೇವತಾ ಧರ್ಮ. ಅದನ್ನು ಖಂಡಿತವಾಗಿ ಯಾರೂ ತಿಳಿದುಕೊಂಡಿಲ್ಲ.
ಈ ಧರ್ಮವು ಎಲ್ಲಿ ಪ್ರಾಯಲೋಪವಾಗಿದೆ ಎಂದು ಯಾರು ತಿಳಿದುಕೊಂಡಿಲ್ಲ. ತಂದೆಯು ಎಲ್ಲರಿಗಿಂತನೂ ಶ್ರೇಷ್ಠವಾಗಿದ್ದಾರೆ. ಮತ್ಯಾರಿಗೂ ಕೂಡ ಈ ರೀತಿ ಮಹಿಮೆ ಮಾಡಲಾಗುವುದಿಲ್ಲ. ಧರ್ಮಸ್ಥಾಪಕರ ಮಹಿಮೆ ಏನಿರುತ್ತದೆ? ತಂದೆಯೇ ಪಾವನ ಪ್ರಪಂಚದ ಸ್ಥಾಪನೆ ಮತ್ತು ಪತಿತ ಪ್ರಪಂಚದ ವಿನಾಶವನ್ನು ಮಾಡಿಸುತ್ತಾರೆ ಮತ್ತು ಮಾಯೆಯ ಮೇಲೆ ಜಯವನ್ನು ಗಳಿಸಿಕೊಡುತ್ತಾರೆ. ಇದು ಬೇಹದ್ದಿನ ಮಾತುಗಳಾಗಿವೆ. ರಾವಣನ ರಾಜ್ಯ ಇಡೀ ಬೇಹದ್ದಿನ ಜಗತ್ತಿನ ಮೇಲಿದೆ. ಹದ್ದಿನ ಲಂಕೆಯ ಮಾತಿಲ್ಲ. ಇದು ಸೋಲು ಗೆಲುವಿನ ಕಥೆಯೂ ಕೂಡ ಆಗಿದೆ. ಇಡೀ ಭಾರತದ್ದೇ ಆಗಿದೆ. ಉಳಿದೆಲ್ಲವೂ ಬೈ ಪ್ಲಾಟ್ ಆಗಿದೆ. ಭಾರತದಲ್ಲಿಯೇ ಡಬಲ್ ಕಿರೀಟಧಾರಿಗಳು ಮತ್ತು ಸಿಂಗಲ್ ಕಿರೀಟಧಾರಿಗಳು ರಾಜರು ಇರುತ್ತಾರೆ ಮತ್ತು ಯಾರೆಲ್ಲ ದೊಡ್ಡ ದೊಡ್ಡ ರಾಜರು ಇದ್ದು ಹೋಗಿದ್ದಾರೆ ಯಾರ ಮೇಲೂ ಸಹ ಬೆಳಕಿನ ಕಿರೀಟವಂತೂ ಇಲ್ಲ. ಕೇವಲ ದೇವತೆಗಳಿಗೆ ಮಾತ್ರವೇ ಬೆಳಕಿನ ಕಿರೀಟವನ್ನು ತೋರಿಸಲಾಗುತ್ತದೆ. ಅಂದರೆ ದೇವತೆಗಳಂತೂ ಸ್ವರ್ಗದಲ್ಲಿ ಮಾಲೀಕರಾಗಿದ್ದರಲ್ಲವೇ? ಈಗ ಶಿವತಂದೆಗೆ ಪರಮಪಿತ ಪರಮಾತ್ಮ ಪತಿತ ಪಾವನ ಎಂದು ಕರೆಯಲಾಗುತ್ತದೆ. ಇವರಿಗೆ ಬೆಳಕಿನ ಕಿರೀಟವನ್ನು ಹೇಗೆ ತೋರಿಸುತ್ತೀರಿ? ಬೆಳಕು ಇಲ್ಲದ ಪತಿತರಾದಾಗ ಬೆಳಕನ್ನು ಕೊಡಲಾಗುತ್ತದೆ. ಅವರೆಂದೂ ಕೂಡ ಬೆಳಕಿಲ್ಲದೆ ಇರಲು ಸಾಧ್ಯವಿಲ್ಲ ತಂದೆ. ಬಿಂದುವಿನ ಮೇಲೆ ಬೆಳಕನ್ನು ಹೇಗೆ ಕೊಡಲು ಸಾಧ್ಯ? ಸಾಧ್ಯವೇ ಇಲ್ಲ. ದಿನ ಪ್ರತಿದಿನ ನಿಮಗೆ ಬಹಳ ಗುಹ್ಯ ಗುಹ್ಯವಾದಂತಹ ಮಾತುಗಳನ್ನು ತಿಳಿಸುತ್ತಿರುತ್ತಾರೆ. ಯಾರು ಎಷ್ಟು ಬೇಕಾದರೂ ಬುದ್ಧಿಯಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಿದೆ. ಆದರೆ ಬಾಕಿ ನೆನಪಿನ ಯಾತ್ರೆಯು ಇಲ್ಲಿ ಮುಖ್ಯವಾಗಿದೆ. ಇದರಲ್ಲಿ ಮಾಯೆಯ ವಿಘ್ನಗಳು ಬಹಳ ಬೀಳುತ್ತಿರುತ್ತವೆ. ಕೆಲವರು ನೆನಪಿನ ಚಾರ್ಟಿನಲ್ಲಿ 50% 60% ಎಂದು ಬರೆಯುತ್ತಾರೆ. ಆದರೆ ನೆನಪಿನ ಯಾತ್ರೆ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ ಎಂಬುದು ಯಾರೂ ತಿಳಿದುಕೊಂಡೇ ಇಲ್ಲ. ಈ ಮಾತಿಗೆ ನೆನಪು ಎಂದು ಹೇಳಲಾಗುತ್ತದೆಯೇ ಎಂದು ಕೇಳುತ್ತಿರುತ್ತಾರೆ. ಬಹಳ ಕಷ್ಟವಿದೆ. ನೀವು ಇಲ್ಲಿ 10-15 ನಿಮಿಷಗಳ ಕಾಲ ಕುಳಿತುಕೊಳ್ಳುತ್ತೀರೆಂದರೆ ಅದರಲ್ಲಿಯೇ ತಮ್ಮನ್ನು ತಾವು ಪರಿಶೀಲನೆ ಮಾಡಿಕೊಳ್ಳುತ್ತಿರಬೇಕು. ನೆನಪಿನಲ್ಲಿ ಚೆನ್ನಾಗಿ ಇದ್ದೇನೆಯೇ ಇಲ್ಲವೇ ಎಂದು ಪ್ರಶ್ನೆ ಮಾಡಿಕೊಳ್ಳಬೇಕು. ಅನೇಕರು ನೆನಪಿನಲ್ಲಿಯೇ ಇರುವುದೇ ಇಲ್ಲ ಮತ್ತೆ ವಾಯುಮಂಡಲವನ್ನು ಹಾಳು ಮಾಡಿಬಿಡುತ್ತಾರೆ. ನೆನಪಿನಲ್ಲಿ ಇರದೇ ಇರುವ ಕಾರಣ ವಿಘ್ನವನ್ನು ಕೂಡ ಹಾಕುತ್ತಿರುತ್ತಾರೆ. ಇಡೀ ದಿನ ನೆನಪಿನಲ್ಲಿ ಇರದೇ ಇರುವಂತಹ ಮಕ್ಕಳ ಬುದ್ಧಿ ಹೊರಗಡೆ ಅಲೆಯುತ್ತಿರುತ್ತದೆ. ಅಂದಾಗ ಇಲ್ಲಿ ಶಾಂತವಾಗಿರಲು ಹೇಗೆ ಸಾಧ್ಯ? ಆದ್ದರಿಂದ ನೆನಪಿನ ಚಾರ್ಟನ್ನು ಇಡುವುದಿಲ್ಲ. ಅಸತ್ಯವನ್ನ ಬರೆಯುವುದರಿಂದ ಇನ್ನಷ್ಟು ಶಿಕ್ಷೆಗೆ ಒಳಗಾಗುತ್ತಾರೆ. ಅಂದರೆ ಅವರಿಗೆ ದಂಡ ಬೀಳುತ್ತದೆ. ಅನೇಕ ಮಕ್ಕಳು ತಪ್ಪನ್ನು ಮಾಡಿ ಮುಚ್ಚಿಡುತ್ತಾರೆ. ಸತ್ಯವನ್ನು ತಂದೆಗೆ ಹೇಳುವುದೇ ಇಲ್ಲ. ತಂದೆಯು ಹೇಳಿದರೂ ಸತ್ಯವನ್ನು ಹೇಳದೇ ಇದ್ದರೆ ಎಷ್ಟೊಂದು ದೋಷವಾಗುತ್ತದೆ? ಎಂತಹ ದೊಡ್ಡ ದೊಡ್ಡ ಕೊಳಕು ಕರ್ಮವನ್ನು ಮಾಡಿದರೂ ಸಹ ಸತ್ಯವನ್ನು ಹೇಳುವುದರಲ್ಲಿ ನಾಚಿಕೆಯಾಗುತ್ತದೆ. ಆದಾಗ್ಯೂ ಎಲ್ಲವನ್ನು ಎಲ್ಲ ಸುಳ್ಳನೇ ಹೇಳುತ್ತಿರುತ್ತಾರೆ. ಏಕೆಂದರೆ ಸುಳ್ಳು ಮಾಯೆ, ಸುಳ್ಳು ಕಾಯ ಅಲ್ಲವೇ? ಒಮ್ಮೆಲೆ ದೇಹದ ಅಭಿಮಾನದಲ್ಲಿ ಬಂದು ಬಿಡುತ್ತಾರೆ. ಸತ್ಯವನ್ನು ಹೇಳುವುದು ಒಳ್ಳೆಯದೇ ಅಲ್ಲವೇ? ಅನ್ಯರು ಸಹ ಕಲಿತುಕೊಳ್ಳುತ್ತಾರೆ ಇಲ್ಲಿ ಸತ್ಯವನ್ನು ಹೇಳಬೇಕು. ಜ್ಞಾನದ ಜೊತೆ ಜೊತೆಗೆ ನೆನಪಿನ ಯಾತ್ರೆಯೂ ಸಹ ಅಗತ್ಯವಿದೆ. ಏಕೆಂದರೆ ನೆನಪಿನ ಯಾತ್ರೆಯಿಂದಲೇ ತನ್ನ ಮತ್ತು ವಿಶ್ವದ ಕಲ್ಯಾಣ ಆಗಲಿದೆ. ಜ್ಞಾನವನ್ನು ತಿಳಿಸುವುದು ಬಹಳ ಸಹಜವಾಗಿದೆ. ನೆನಪಿನಲ್ಲಿಯೇ ಪರಿಶ್ರಮವಿದೆ. ಬಾಕಿ ಬೀಜದಿಂದ ವೃಕ್ಷವು ಹೇಗೆ ಬರುತ್ತದೆ ಅದಂತೂ ಎಲ್ಲರಿಗೂ ತಿಳಿದಿರುತ್ತದೆ. ಬುದ್ಧಿಯಲ್ಲಿ 84 ಜನ್ಮಗಳ ಚಕ್ರವಿದೆ. ಬೀಜ ಮತ್ತು ವೃಕ್ಷದ ಜ್ಞಾನವಂತೂ ಬುದ್ಧಿಯಲ್ಲಿ ಇರುತ್ತದೆ ಅಲ್ಲವೇ? ತಂದೆಯಂತೂ ಸತ್ಯ ಹಾಗೂ ಚೈತನ್ಯವಾಗಿದ್ದಾರೆ, ಜ್ಞಾನದ ಸಾಗರನಾಗಿದ್ದಾರೆ. ಅವರಲ್ಲಿ ಪೂರ್ಣ ಜ್ಞಾನವಿದೆ. ಇದು ಅಸಾಧಾರಣವಾದ ಮಾತಾಗಿದೆ. ಇದು ಮನುಷ್ಯ ಸೃಷ್ಟಿಯ ವೃಕ್ಷವಾಗಿದೆ. ಇದನ್ನು ಸಹ ಯಾರೂ ತಿಳಿದುಕೊಂಡಿಲ್ಲ. ಎಲ್ಲರೂ ನೇತಿ ನೇತಿ ಎಂದು ಹೇಳುತ್ತಿರುತ್ತಾರೆ. ಕಾಲಾವಧಿಯನ್ನೇ ತಿಳಿದುಕೊಂಡಿಲ್ಲ ಎಂದರೆ ಮತ್ತೇನನ್ನು ತಿಳಿಯುತ್ತಾರೆ? ನಿಮ್ಮಲ್ಲಿಯೂ ಸಹ ಬಹಳ ಕಡಿಮೆ ಜನರು ಚೆನ್ನಾಗಿ ತಿಳಿದುಕೊಂಡಿದ್ದಾರೆ. ಆದ್ದರಿಂದನೇ ಸೆಮಿನಾರ್ಗಳಿಗೆ ಅವರನ್ನು ಕರೆಯಲಾಗುತ್ತದೆ. ನಿಮ್ಮ ಸಲಹೆಯನ್ನು ಕೊಡಿ ಎಂದು ಕೇಳುತ್ತಾರೆ. ಸಲಹೆಯನ್ನಂತೂ ಯಾರು ಬೇಕಾದರೂ ಕೊಡಬಹುದು. ಯಾರ ಹೆಸರಿದೆಯೋ ಅವರು ಹೋಗಿ ಕೊಡಬೇಕೆನ್ನುವುದೇನೂ ಇಲ್ಲ. ನಮ್ಮ ಹೆಸರಿಲ್ಲ, ನಾವು ಹೇಗೆ ಹೇಳುವುದು ಎಂದು ಇಲ್ಲ.
ಯಾರು ಬೇಕಾದರೂ ಸಹ ಸೇವಾರ್ಥವಾಗಿ ಸಲಹೆಯನ್ನು ಕೊಡುವುದಾಗಲಿ ಜಾಹೀರಾತುಗಳನ್ನು ಬರೆಯಲು ಸಾಧ್ಯವಿದೆ. ತಂದೆಯು ತಿಳಿಸುತ್ತಾರೆ, ಯಾವುದೇ ಸಲಹೆ ಬಂದಾಗ ಈ ರೀತಿ ಬರೆಯಿರಿ ಬಾಬಾ, ಈ ಒಂದು ಯುಕ್ತಿಯಿಂದ ಸರ್ವಿಸ್ ಬಹಳ ಹೆಚ್ಚಾಗುತ್ತಿದೆ ಎಂದು ಎಂದು ಯಾರಾದರೂ ಸಲಹೆ ಕೊಡಬಹುದು. ಯಾವ ಯಾವ ಪ್ರಕಾರದ ಸಲಹೆಯನ್ನು ಕೊಟ್ಟಿದ್ದೀರೆಂದು ನೋಡುತ್ತೇವೆ. ತಂದೆ ಎಂದು ಹೇಳುತ್ತಿರುತ್ತಾರೆ, ಯಾವ ಯುಕ್ತಿಯಿಂದ ನಾವು ಭಾರತದ ಕಲ್ಯಾಣ ಮಾಡುವುದು, ಎಲ್ಲರಿಗೂ ಸಂದೇಶ ಕೊಡುವುದು ಎಂದು ಪರಸ್ಪರದಲ್ಲಿ ವಿಚಾರವನ್ನು ತಿಳಿಸಿ ಮತ್ತು ಬರೆದು ಕಳುಹಿಸಿ. ಮಾಯೆಯು ಎಲ್ಲರನ್ನು ಮಲಗಿಸಿಬಿಟ್ಟಿದೆ. ಯಾವಾಗ ಮೃತ್ಯು ಸಮ್ಮುಖದಲ್ಲಿ ಬರುತ್ತದೆ ಆಗ ತಂದೆಯು ಕೂಡ ಬರುತ್ತಾರೆ. ಎಲ್ಲರದೂ ಕೂಡ ಈಗ ವಾನಪ್ರಸ್ಥ ಅವಸ್ಥೆಯಾಗಿದೆ ಎಂದು ತಂದೆಯು ಹೇಳುತ್ತಿದ್ದಾರೆ. ಓದಿ ಇಲ್ಲವೇ ಬಿಡಿ, ಆದರೆ ಅವಶ್ಯವಾಗಿ ಎಲ್ಲರೂ ಸಾಯಲೇಬೇಕು. ತಯಾರಿ ಮಾಡಿಕೊಳ್ಳಿ ಇಲ್ಲವೇ ಮಾಡಿಕೊಳ್ಳದೇ ಇರಿ, ಹೊಸ ಪ್ರಪಂಚವು ಅವಶ್ಯವಾಗಿ ಸ್ಥಾಪನೆಯಾಗಲಿದೆ. ಒಳ್ಳೊಳ್ಳೆಯ ಮಕ್ಕಳು ಸಹ ತಮ್ಮ ತಯಾರಿಯನ್ನು ಮಾಡಿಕೊಳ್ಳುತ್ತಿರುತ್ತಾರೆ. ಸುಧಾಮನ ಉದಾಹರಣೆಯಲ್ಲಿ ಒಂದು ಹಿಡಿ ಅವಲಕ್ಕಿಯನ್ನು ತೆಗೆದುಕೊಂಡು ಬಂದನೆಂದು ಗಾಯನವಿದೆ. ಬಾಬಾ, ನಮಗೂ ಸಹ ಮಹಲ್ ಸಿಗಬೇಕು. ಅವರ ಬಳಿ ಇರುವುದು ಕೇವಲ ಒಂದು ಇಡಿ ಅವಲಕ್ಕಿ ಎಂದರೆ ಅವರು ಏನು ತಾನೇ ಮಾಡುತ್ತಾರೆ? ಬಾಬರವರು ಕೂಡ ಮಮ್ಮರವರ ಉದಾಹರಣೆಯನ್ನು ಕೊಡುತ್ತಾರೆ. ಮಮ್ಮರವರು ಒಂದು ಇಡಿ ಅವಲಕ್ಕಿಯನ್ನು ಸಹ ತೆಗೆದುಕೊಂಡು ಬರಲಿಲ್ಲ. ನಂತರ ಎಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಂಡರು. ಇಲ್ಲಿ ಹಣದ ಮಾತಿಲ್ಲ, ನೆನಪಿನಲ್ಲಿ ಇರಬೇಕು, ತನ್ನ ಸಮಾನ ಅನ್ಯರನ್ನು ಮಾಡಿಕೊಳ್ಳುತ್ತಿರಬೇಕು. ಬಾಬರವರಿಗಾದರೂ ಯಾವುದೇ ಶುಲ್ಕ ಯಾವುದೂ ಇರಲಿಲ್ಲ. ನಮ್ಮ ಬಳಿ ಹಣವಿತ್ತೆಂದರೆ ಅದನ್ನು ಯಜ್ಞಸೇವೆಯಲ್ಲಿ ಏಕೆ ಬಳಸಬಾರದು ಎಂದು ತಂದೆಯು ತಿಳಿಯುತ್ತಾರೆ. ಆ ಸಂಪೂರ್ಣ ಹಣವನ್ನು ಯಜ್ಞದಲ್ಲಿ ಬ್ರಹ್ಮ ತಂದೆಯು ಉಪಯೋಗಿಸುತ್ತಾರೆ. ಏಕೆಂದರೆ ವಿನಾಶವಂತೂ ಹಾಗೆಯೇ ಆಗುತ್ತದೆ, ಎಲ್ಲವೂ ಕೂಡ ವ್ಯರ್ಥವಾಗಿ ಹೋಗುತ್ತದೆ. ಇದರಲ್ಲಿ ಸ್ವಲ್ಪವಾದರೂ ಸಫಲ ಮಾಡಿಕೊಳ್ಳಬೇಕು. ಪ್ರತಿಯೊಬ್ಬ ಮನುಷ್ಯನು ಒಂದಲ್ಲ ಒಂದು ಪ್ರಕಾರದ ದಾನ ಪುಣ್ಯವನ್ನು ಅವಶ್ಯವಾಗಿ ಮಾಡುತ್ತಿರುತ್ತಾರೆ. ಅದಾಗಿದೆ ದಾನ ಪುಣ್ಯ ಪಾಪಾತ್ಮರೊಂದಿಗೆ ಕೊಡುವಂಥದ್ದು. ಆದರೂ ಸಹ ಅದರಿಂದ ಅಲ್ಪಕಾಲದ ಫಲ ಸಿಗುತ್ತದೆ. ಈಗ ತಿಳಿದುಕೊಳ್ಳಿ, ಯಾರಾದರೂ ವಿಶ್ವವಿದ್ಯಾಲಯ ಮುಂತಾದವನ್ನು ಕಟ್ಟಿಸುತ್ತಾರೆ, ಇನ್ನು ಕೆಲವರು ಹಣ ಹೆಚ್ಚಾಗಿತ್ತೆಂದರೆ ಧರ್ಮಶಾಲೆಗಳನ್ನು ಕೂಡ ಕಟ್ಟುತ್ತಾರೆ, ಅಂತಹವರಿಗೆ ಒಳ್ಳೆಯ ಮನೆಯು ಸಿಗುತ್ತದೆ. ಆರೋಗ್ಯವಾಗಿ ಇರಬೇಕೆಂದೇನೂ ಅಲ್ಲ. ಇನ್ನು ಕೆಲವರು ಯಾರಾದರೂ ಆಸ್ಪತ್ರೆ ಮುಂತಾದವನ್ನು ಕಟ್ಟಿಸುತ್ತಾರೆ ಎಂದರೆ ಒಳ್ಳೆಯ ಆರೋಗ್ಯ ವಂಚಿತರಾಗಿರುತ್ತಾರೆ. ಆದರೆ ಅದರಲ್ಲಿ ಯಾವುದೇ ಇಚ್ಛೆಗಳು ಪೂರ್ಣ ಆಗಲು ಸಾಧ್ಯವಿಲ್ಲ. ಇಲ್ಲಂತೂ ಬೇಹದಿನ ತಂದೆಯ ಮೂಲಕ ನಿಮ್ಮ ಎಲ್ಲ ಪ್ರಕಾರದ ಮನೋಕಾಮನೆಗಳು ಪೂರ್ಣವಾಗುತ್ತವೆ. ನೀವು ಪಾವನರಾಗುತ್ತಿದ್ದೀರಾ ಎಂದರೆ ನಿಮ್ಮ ಎಲ್ಲ ಹಣವನ್ನು ವಿಶ್ವವನ್ನು ಪಾವನ ಮಾಡಲು ಉಪಯೋಗಿಸುವುದು ಒಳ್ಳೆಯದು ತಾನೇ? ಮುಕ್ತಿ ಮತ್ತು ಜೀವನ್ಮುಕ್ತಿಯನ್ನು ಅರ್ಧ ಕಲ್ಪದವರೆಗೆ ಕೊಡುತ್ತಾರೆ. ನಮಗೆ ಶಾಂತಿಯು ಹೇಗೆ ಸಿಗುವುದು ಎಂದು ಎಲ್ಲರೂ ಕೇಳುತ್ತಾರೆ. ಅದಂತೂ ಶಾಂತಿಧಾಮದಲ್ಲಿ ಸಿಗಲು ಸಾಧ್ಯ. ಶಾಂತಿ ಸಿಗುವುದು ಶಾಂತಿಧಾಮದಲ್ಲಿ. ಒಂದು ಧರ್ಮವಿರುವ ಕಾರಣ ಅಲ್ಲಿ ಸತ್ಯಯುಗದಲ್ಲಿ ಅಶಾಂತಿ ಇರುವುದಿಲ್ಲ. ರಾವಣನ ರಾಜ್ಯದಲ್ಲಿ ಮಾತ್ರವೇ ಅಶಾಂತಿ ಇರುತ್ತದೆ. ರಾಮರಾಜ ರಾಮ ಪ್ರಜೆ ಎಂಬ ಗಾಯನ ಇದೆಯಲ್ಲವೇ, ಅದು ಅಮರಲೋಕವಾಗಿದೆ. ಅಮರಲೋಕದಲ್ಲಿ ಸಾಯುವುದು ಎಂಬ ಶಬ್ದವೂ ಕೂಡ ಇರುವುದಿಲ್ಲ. ಇಲ್ಲಂತೂ ಕುಳಿತು ಕುಳಿತಿದ್ದಂತೆಯೇ ಆಕಸ್ಮಿಕವಾಗಿ ಮರಣ ಹೊಂದುತ್ತಾರೆ. ಇದಕ್ಕೆ ಮೃತ್ಯುಲೋಕ ಎಂದು ಕರೆಯಲಾಗುತ್ತದೆ, ಅದಕ್ಕೆ ಅಮರಲೋಕವೆಂದು ಕರೆಯಲಾಗುತ್ತದೆ. ಅಲ್ಲಿ ಸಾಯುವುದು ಎಂಬ ಮಾತು ಇರುವುದಿಲ್ಲ. ಹಳೆಯ ಶರೀರವನ್ನು ಬಿಟ್ಟು ನಂತರ ಬಾಲಕನಾಗಿ ಬಿಡುತ್ತಾರೆ. ಅಲ್ಲಿ ರೋಗವೂ ಇರುವುದಿಲ್ಲ. ಎಷ್ಟೊಂದು ಲಾಭವಿರುತ್ತದೆ. ಶ್ರೀ ಶ್ರೀರವರ ಮತದ ಮೇಲೆ ನೀವು ಸದಾಕಾಲಕ್ಕೋಸ್ಕರ ಆರೋಗ್ಯವಂತರಾಗುತ್ತಿದ್ದೀರಾ ಅಂದಾಗ ಇಂತಹ ಆತ್ಮೀಯ ಸೇವಾ ಕೇಂದ್ರಗಳನ್ನು ಎಷ್ಟೊಂದು ತೆರೆಯಬೇಕು? ಸ್ವಲ್ಪ ಜನರು ಬರುತ್ತಾರೆಂದರೂ ಅದೇನು ಕಡಿಮೆಯೇನು? ಈ ಸಮಯದಲ್ಲಿ ಯಾವುದೇ ಮನುಷ್ಯರು ಡ್ರಾಮಾದ ಡೈರೆಕ್ಷನ್ ತಿಳಿದುಕೊಂಡೇ ಇಲ್ಲ. ನಿಮಗೆ ಇದನ್ನು ಯಾರು ತಿಳಿಸಿದರು ಎಂದು ಕೇಳುತ್ತಾರೆ. ಅರೇ, ನಮಗೆ ತಿಳಿಸುವಂಥವರು ತಂದೆ ಆಗಿದ್ದಾರೆ. ಇಷ್ಟೊಂದು ಜನ ಬೀಕೆಗಳಿದ್ದಾರೆ, ನೀವು ಸಹ ಬೀಕೆ ಆಗಿದ್ದೀರಾ ಎಂದು ಶಿವತಂದೆಗೆ ಮಕ್ಕಳಾಗಿದ್ದೀರಾ, ಪ್ರಜಾಪಿತ ಬ್ರಹ್ಮರವರ ಮಕ್ಕಳಾಗಿದ್ದೀರಾ. ಇವರು ಮನುಕುಲದ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಗಿದ್ದಾರೆ. ಇವರಿಂದ ನಾವು ಬೀಕೆಗಳಾಗಿದ್ದೇವೆ, ಮನೆತನಗಳು ಇರುತ್ತವೆ ಅಲ್ಲವೇ?
ನಿಮ್ಮ ದೇವಿ ದೇವತಾ ಕುಲವು ಬಹಳ ಸುಖವನ್ನೇ ಕೊಡುವಂತದ್ದಾಗಿದೆ. ಇಲ್ಲಿ ನೀವು ಉತ್ತಮರಾಗುತ್ತಿದ್ದೀರಾ, ನಂತರ ಸತ್ಯಯುಗದಲ್ಲಿ ಹೋಗಿ ರಾಜ್ಯವನ್ನು ಮಾಡುತ್ತೀರಾ. ಇದು ಯಾರದೇ ಬುದ್ಧಿಯಲ್ಲಿರಲು ಸಾಧ್ಯವೇ ಇಲ್ಲ. ದೇವತೆಗಳ ಪಾದವು ಈ ತಮೋಪ್ರಧಾನ ಜಗತ್ತಿನಲ್ಲಿ ಇಡಲು ಸಾಧ್ಯವಿಲ್ಲ ಎಂದು ತಾವು ಮಕ್ಕಳಿಗೆ ತಿಳಿಸಲಾಗಿದೆ. ಜಡಚಿತ್ರದ ನೆರಳು ಬೀಳಲು ಸಾಧ್ಯವಿದೆ, ಚೈತನ್ಯರ ನೆರಳು ಬೀಳಲು ಸಾಧ್ಯವಿಲ್ಲ. ಆದ್ದರಿಂದ ಮಕ್ಕಳೇ, ಮೊದಲನೆಯದು ನೆನಪಿನ ಯಾತ್ರೆಯಲ್ಲಿ ಸದಾ ಇರಿ. ಯಾವುದೇ ವಿಕರ್ಮವನ್ನು ಮಾಡಬೇಡಿ ಮತ್ತು ಸೇವೆಯ ಯುಕ್ತಿಗಳನ್ನು ರಚಿಸಿ ಎಂದು ತಂದೆಯು ತಿಳಿಸುತ್ತಾರೆ. ಬಾಬಾ, ನಾವು ಲಕ್ಷ್ಮೀನಾರಾಯಣನಂತೆ ಆಗುತ್ತೇವೆ ಎಂದು ಮಕ್ಕಳು ಹೇಳುತ್ತಾರೆ. ಆಗ ನಿಮ್ಮ ಬಾಯಲ್ಲಿ ಗುಲಾಬ್ ಜಾಮೂನ್ ಎಂದು ತಂದೆಯು ಹೇಳುತ್ತಾರೆ. ಆದರೆ ಅದಕ್ಕಾಗಿ ಪರಿಶ್ರಮ ಪಡಬೇಕಾಗಿದೆ. ಶ್ರೇಷ್ಠ ಪದವಿಯನ್ನು ಪಡೆಯಬೇಕೆಂದರೆ ಸಮಾನ ಮಾಡಿಕೊಳ್ಳುವ ಸೇವೆಯನ್ನು ಕೂಡ ಮಾಡುತ್ತಿರಬೇಕು. ನೀವು ಒಂದು ದಿನ ನೋಡುತ್ತಾ ಇರಿ, ಒಬ್ಬೊಬ್ಬ ಮಾರ್ಗದರ್ಶಕನ ಜೊತೆ 100 ಅಥವಾ 200 ಯಾತ್ರಿಕರನ್ನ ಕರೆದುಕೊಂಡು ಬರುತ್ತಿರುತ್ತಾರೆ. ಮುಂದೆ ಹೋದಂತೆ ನೋಡುತ್ತಾ ಹೋಗುತ್ತೀರಾ. ಮೊದಲೇ ಏನನ್ನಾದರೂ ಹೇಳಲು ಸಾಧ್ಯವಿದೆಯೇ? ಏನೆಲ್ಲ ನಡೆಯುತ್ತಿರುತ್ತದೆಯೋ ಅದನ್ನು ನೋಡುತ್ತಾ ಹೋಗಬೇಕು. ಇದು ಬೇಹದ್ದಿನ ನಾಟಕವಾಗಿದೆ. ನಿಮ್ಮದು ತಂದೆಯ ಜೊತೆ ಎಲ್ಲರಿಗಿಂತ ಮುಖ್ಯ ಪಾತ್ರವಾಗಿದೆ. ಹಳೆಯ ಜಗತ್ತನ್ನು ಹೊಸದನ್ನಾಗಿ ಮಾಡುತ್ತೀರಾ. ನೀವು ಪುರುಷೋತ್ತಮ ಸಂಗಮಯುಗದ ನಿವಾಸಿಗಳಾಗಿದ್ದೀರಾ. ನೀವು ಸುಖಧಾಮದ ಮಾಲೀಕರಾಗುತ್ತೀರಾ. ಅಲ್ಲಿ ದುಃಖದ ಹೆಸರು ಗುರುತು ಇರುವುದಿಲ್ಲ. ಸತ್ಯಯುಗದಲ್ಲಿ ತಂದೆಯು ದುಃಖ ಅರ್ಥ ಸುಖಕರ್ತನಾಗಿದ್ದಾರೆ, ದುಃಖದಿಂದ ಮುಕ್ತರನ್ನಾಗಿ ಮಾಡುತ್ತಾರೆ. ಭಾರತವಾಸಿಗಳು ಇಷ್ಟೆಲ್ಲ ಹಣವಿದೆ, ದೊಡ್ಡ ದೊಡ್ಡ ಮಹಲ್ ಇದೆ, ವಿದ್ಯುತ್ತೂ ಇದೆ, ಅಷ್ಟೇ ಇದೆ, ಇದಕ್ಕೆ ಸ್ವರ್ಗ ಎಂದು ತಿಳಿದುಕೊಂಡು ಬಿಡುತ್ತಾರೆ. ಇದೆಲ್ಲವೂ ಮಾಯೆಯ ಆಡಂಬರವಾಗಿದೆ. ಸುಖಕ್ಕಾಗಿ ಬಹಳ ಸಾಧನಗಳನ್ನು ಕೂಡ ಮಾಡಿಟ್ಟುಕೊಳ್ಳುತ್ತಾರೆ, ದೊಡ್ಡ ದೊಡ್ಡ ಮಹಲುಗಳನ್ನು ಕಟ್ಟುತ್ತಾರೆ. ಆದರೂ ಮೃತ್ಯುವು ಆಕಸ್ಮಿಕವಾಗಿ ಬಂದುಬಿಡುತ್ತದೆ. ಸತ್ಯಯುಗದಲ್ಲಂತೂ ಮೃತ್ಯುವಿನ ಭಯವೇ ಇರುವುದಿಲ್ಲ. ಇಲ್ಲಂತೂ ಆಕಸ್ಮಿಕವಾಗಿ ಮರಣ ಹೊಂದುತ್ತಾರೆ, ನಂತರ ಎಷ್ಟೊಂದು ಶೋಕವನ್ನ ಪಡುತ್ತಾರೆ, ನಂತರ ಸಮಾಧಿಯ ಬಳಿ ಹೋಗಿ ಕಣ್ಣೀರನ್ನು ಸುರಿಸುತ್ತಾರೆ. ಪ್ರತಿಯೊಬ್ಬರದು ತಮ್ಮ ತಮ್ಮದೇ ಆದ ಪದ್ಧತಿಗಳಿವೆ, ಅನೇಕ ಮತಗಳಿವೆ. ಸತ್ಯಯುಗದಲ್ಲಿ ಇಷ್ಟೆಲ್ಲ ಮಾತುಗಳು ಇರುವುದೇ ಇಲ್ಲ, ಮತಗಳು ಇರುವುದಿಲ್ಲ. ಅಲ್ಲಿಯಾದರೂ ಒಂದು ದೇಹವನ್ನು ಬಿಟ್ಟು ಮತ್ತೊಂದು ದೇಹವನ್ನು ತೆಗೆದುಕೊಳ್ಳುತ್ತಾರೆ. ಅಂದಾಗ ನೀವು ಎಷ್ಟೊಂದು ಸುಖದಲ್ಲಿ ಹೋಗುತ್ತಿದ್ದೀರಾ. ಅದಕ್ಕಾಗಿ ಎಷ್ಟೊಂದು ಪುರುಷಾರ್ಥವನ್ನು ಕೂಡ ಮಾಡಬೇಕು. ಹೆಜ್ಜೆ ಹೆಜ್ಜೆಯಲ್ಲಿಯೂ ಕೂಡ ತಂದೆಯ ಸಲಹೆಯನ್ನು ತೆಗೆದುಕೊಳ್ಳುತ್ತಿರಬೇಕು. ಗುರುವಿನ ಅಥವಾ ಪತಿಯ ಮತವನ್ನು ತೆಗೆದುಕೊಳ್ಳುತ್ತಾರೆ ಅಥವಾ ತನ್ನ ಮತದಂತೆ ನಡೆಯುತ್ತಾ ಹೋಗುತ್ತಾರೆ. ಹಸುರಿ ಮತವು ಏನು ಕೆಲಸ ಕೊಡುತ್ತದೆ? ಹಸುರಿ ಕಡೆಯೇ ಅಂಟಿಕೊಳ್ಳುತ್ತಾರೆ. ಈಗ ನಿಮಗೆ ಈಶ್ವರ್ಯ ಮತ ಸಿಗುತ್ತಿದೆ, ಶ್ರೇಷ್ಠಾತಿ ಶ್ರೇಷ್ಠವತ ಮತ ಸಿಗುತ್ತಿದೆ. ಆದ್ದರಿಂದ ಶ್ರೀಮದ್ ಭಗವಾನ್ ವಾಚ ಎಂದು ಗಾಯನವಿದೆ. ತಾವು ಮಕ್ಕಳು ತಂದೆಯ ಶ್ರೀಮತದಿಂದ ಇಡೀ ವಿಶ್ವವನ್ನು ಪಾವನ ಮಾಡುತ್ತೀರಾ, ಆಗ ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ. ಆದ್ದರಿಂದ ನೀವು ಪ್ರತಿಯೊಂದು ಹೆಜ್ಜೆಯಲ್ಲೂ ತಂದೆಯ ಶ್ರೀಮತವನ್ನು ತೆಗೆದುಕೊಳ್ಳುತ್ತಿರಬೇಕು. ಆದರೆ ಯಾರ ಅದೃಷ್ಟದಲ್ಲಿ ಇಲ್ಲವೋ ಅಂತಹವರು ಮತದ ಅನುಸಾರ ನಡೆಯುವುದಿಲ್ಲ. ತಂದೆಯು ತಿಳಿಸುತ್ತಾರೆ, ಯಾರಲ್ಲಿ ಆದರೂ ತಮ್ಮ ಬುದ್ಧಿವಂತಿಕೆ ಇದೆ ಎಂದರೆ, ಸಲಹೆ ಇದೆ ಎಂದರೆ ತಂದೆಗೆ ಕಳುಹಿಸುತ್ತಿರಬೇಕು. ಯಾರ್ಯಾರು ಸಲಹೆಯನ್ನು ಕೊಡಲು ಯೋಗ್ಯರಿದ್ದಾರೆ ಎಂಬುದು ತಂದೆಗೆ ತಿಳಿದು ಬರುತ್ತದೆ. ಹೊಸ ಹೊಸ ಮಕ್ಕಳು ಕೂಡ ಇಲ್ಲಿ ಜ್ಞಾನದಿಂದ ಜನ್ಮ ತೆಗೆದುಕೊಳ್ಳುತ್ತಿರುತ್ತಾರೆ. ಯಾರು ಒಳ್ಳೊಳ್ಳೆಯ ಮಕ್ಕಳಿದ್ದಾರೆ ಎಂಬುದು ತಂದೆಗೆ ತಿಳಿದು ಬರುತ್ತದೆ. ವ್ಯಾಪಾರಸ್ಥರಿಗೂ ಸಹ ಸಲಹೆಯನ್ನು ಕೊಡಬೇಕಾಗಿದೆ. ಈ ರೀತಿ ಪ್ರಯತ್ನ ಪಡುವುದರಿಂದ ತಂದೆಯ ಪರಿಚಯ ಎಲ್ಲರಿಗೂ ಸಿಗುತ್ತಾ ಹೋಗುತ್ತದೆ. ಅಂಗಡಿಗಳಲ್ಲಿಯೂ ಸಹ ಎಲ್ಲರಿಗೂ ತಂದೆಯ ನೆನಪಿನ ತರಿಸುತ್ತಾ ಇರಿ. ಭಾರತದಲ್ಲಿ ಯಾವಾಗ ಸ್ವರ್ಗವಿತ್ತೋ ಆಗ ಒಂದು ಧರ್ಮವಿತ್ತು. ಇದರಲ್ಲಿ ಬೇಸರ ಪಡುವ ಮಾತೇ ಇಲ್ಲ. ಎಲ್ಲರಿಗೂ ಒಬ್ಬರೇ ತಂದೆಯಾಗಿದ್ದಾರೆ. ಹಾಗಾಗಿ ಮಕ್ಕಳೇ, ನನ್ನೊಬ್ಬನನ್ನೇ ನೆನಪು ಮಾಡಿ. ಆಗ ನಿಮ್ಮ ಎಲ್ಲ ವಿಕರ್ಮಗಳು ವಿನಾಶವಾಗುತ್ತದೆ, ಸ್ವರ್ಗಕ್ಕೆ ಮಾಲೀಕರಾಗಿ ಬಿಡುತ್ತೀರಾ ಎಂದು ತಂದೆಯು ತಿಳಿಸುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಬ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ಕಡೆಯಿಂದ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರವಾಗಿದೆ. ಮೊದಲನೇ ಪಾಯಿಂಟ್ಸು, ತಂದೆಯ ಶ್ರೀಮತದಂತೆ ನಡೆದು ಇಡೀ ವಿಶ್ವವನ್ನು ಸ್ವರ್ಗವನ್ನಾಗಿ ಮಾಡುವ
ಸೇವೆಯನ್ನು ಮಾಡಬೇಕು. ಅನೇಕರನ್ನು ತನ್ನ ಸಮಾನ ಮಾಡಿಕೊಳ್ಳಬೇಕು. ಅಸುರಿ ಮತದಿಂದ ತನ್ನನ್ನು ರಕ್ಷಣೆ ಮಾಡಿಕೊಳ್ಳುತ್ತಿರಬೇಕು. ಎರಡನೇ ಪಾಯಿಂಟ್ಸ್, ನೆನಪಿನ ಪರಿಶ್ರಮದಿಂದ ಆತ್ಮವನ್ನು ಸತ್ವಪ್ರಧಾನವನ್ನಾಗಿ ಮಾಡಿಕೊಳ್ಳಬೇಕು. ಸುಧಾಮನ ರೀತಿ ಒಂದು ಹಿಡಿ ಅವಲಕ್ಕಿ ಇದ್ದರೂ ಸಹ ಅದನ್ನು ಕೂಡ ಯಜ್ಞದಲ್ಲಿ ಸಫಲ ಮಾಡಿಕೊಳ್ಳಬೇಕು. ತಮ್ಮ ಸರ್ವ ಮನೋಕಾಮನೆಗಳನ್ನು ಪೂರ್ಣ ಮಾಡಿಕೊಳ್ಳಬೇಕು. ಹಿಂದಿನ ವರದಾನ, ಪರೀಕ್ಷೆಗಳು ಮತ್ತು ಸಮಸ್ಯೆಗಳು ಬಂದ ಬಾಡಿ ಹೋಗುವ ಬದಲು ಮನದಲ್ಲಿ ಮನೋರಂಜನೆ ಅನುಭವ ಮಾಡುವಂತಹ ಸದಾ ವಿಜಯಿಗಳಾಗಿ ವರದಾನಾಗಿದೆ. ಪರೀಕ್ಷೆಗಳು ಮತ್ತು ಸಮಸ್ಯೆಗಳು ಬಂದಾಗ ಹೂವು ಬಾಡಿದ ಹಾಗೆ ಬಾಡುವ ಬದಲು ಮನದಲ್ಲಿ ಮನೋರಂಜನೆಯನ್ನು ಅನುಭವ ಮಾಡುವಂತಹ ಸದಾ ವಿಜಯಿಗಳಾಗಿ. ವಿಶ್ಲೇಷಣೆ, ಈ ಪುರುಷಾರ್ಥಿ ಜೀವನದಲ್ಲಿ ಡ್ರಾಮಾನುಸಾರವಾಗಿ ಸಮಸ್ಯೆಗಳು ಹಾಗೂ ಪರಿಸ್ಥಿತಿಗಳಂತೂ ಬರಲೇಬೇಕು. ದಿವ್ಯ ಜನ್ಮ ಪಡೆದೊಡನೆ ಮುಂದುವರಿಯುವಂತಹ ಲಕ್ಷ್ಯವನ್ನು ಇಟ್ಟುಕೊಳ್ಳಬೇಕು. ಅಂದರೆ ಪರೀಕ್ಷೆಗಳು ಮತ್ತು ಸಮಸ್ಯೆಗಳನ್ನು ಆಹ್ವಾನ ಮಾಡಬೇಕು. ಯಾವಾಗ ರಸ್ತೆ ನಿರ್ಣಯ ಮಾಡಬೇಕಾದಾಗ ರಸ್ತೆಯ ಒಂದು ದೃಶ್ಯ ಇಲ್ಲದೆ ಹೋದರೆ ಹೇಗೆ ಮಾಡಲು ಸಾಧ್ಯ? ಆದರೆ ಆ ದೃಶ್ಯಗಳನ್ನು ಪಾರು ಮಾಡುವ ಬದಲು ಒಂದು ವೇಳೆ ಕರೆಕ್ಷನ್ ಮಾಡಲು ತೊಡಗಿದರೆ ತಂದೆಯ ನೆನಪಿನಲ್ಲಿ ಲೂಸ್ ಆಗಿ ಬಿಡುವುದು, ಅಂದರೆ ಕನೆಕ್ಷನ್ ಲೂಸ್ ಆಗಿ ಬಿಡುವುದು ಮತ್ತು ಮನೋರಂಜನೆಗೆ ಬದಲು ಮನಸ್ಸನ್ನು ಬಾಡಿಸಿಬಿಡುತ್ತೀರಾ. ಆದ್ದರಿಂದ ವಾಹ್ ದೃಶ್ಯ, ವಾಹ್ ವಾಹ್ ಎಂಬ ಗೀತೆಯನ್ನು ಆಡುತ್ತಾ ಸದಾ ಪುರುಷಾರ್ಥದಲ್ಲಿ ಮುಂದುವರಿಯುತ್ತಾ ಇರಿ. ಅರ್ಥಾತ್ ಸದಾ ಎಲ್ಲ ಮಾಯೆಯಿಂದ ವಿಜಯಿಗಳಾಗಿ ಎಂಬ ವರದಾನಿಯಾಗಿ ಶ್ಲೋಗನ್ ಆಗಿದೆ. ಮರ್ಯಾದೆಯ ಒಳಗೆ ನಡೆಯುವುದು ಹೊಂದರೆ ಮರ್ಯಾದ ಪುರುಷೋತ್ತಮರಾಗುವುದರ ಗುರುತಾಗಿದೆ. ತಂದೆಯ ಶ್ರೀಮತದ ಮರ್ಯಾದೆಯ ಒಳಗೆ ನಡೆಯುವುದು ಹೊಂದರೆ ಮರ್ಯಾದ ಪುರುಷೋತ್ತಮರಾಗುವುದು ಆಗಿದೆ. ಚ ಓಂ ಶಾಂತಿ.